ಖಾಸಗಿ ಆಸ್ಪತ್ರೆಯಾಗಿದೆ ಈ ಸರ್ಕಾರಿ ಆಸ್ಪತ್ರೆ, ಎಲ್ಲದಕ್ಕೂ ಇಲ್ಲಿ ರೇಟ್ ಫಿಕ್ಸ್. ಬಡವರ ಬಳಿ ಲಂಚ ಪೀಕುವ ಡಾಕ್ಟರ್ಸ್ ಹಾಗೂ ಸಿಬ್ಬಂದಿಗಳು. ಇಲ್ಲಿನ ಎಎಂಒ ಸಹಿ ಹಾಕ್ಬೇಕು ಅಂದ್ರೆ ರೇಟ್ ಫಿಕ್ಸ್. ಪ್ರತಿಯೊಂದಕ್ಕೂ ಒಂದೊಂದು ರೇಟ್ ಫಿಕ್ಸ್. ಮುಳಬಾಗಿಲು ತಾಲೂಕಿನ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಕರ್ಮಕಾಂಡ. ಪ್ರತಿಯೊಂದಕ್ಕೂ ಒಂದೊಂದು ರೇಟ್ ಫಿಕ್ಸ್. ಎಸ್, ಇಲ್ಲಿ ನೋಡ್ತಿರೋದು ಅಕ್ಷರ ಸಹ ನಿಜ. ಇದು ಬರೀ ಬೊಗಸೆ ನೀರಷ್ಟೇ, ಇನ್ನು ಇಲ್ಲಿನ ಲಂಚದ ಅವತಾರಗಳು ಸಮುದ್ರದಂತೆ ಆಳವಾಗಿದೆ. ಇಲ್ಲಿ ಬಡವರ ದೇವಾಲಯವಾಗಬೇಕಾಗಿದ್ದ ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆ 99% ಲಂಚಮಯವಾಗಿದೆ. ಒಂದೊಂದಕ್ಕೂ ಒಂದೊಂದು ರೀತಿಯ ಬೆಲೆ ಕಟ್ಟಲಾಗಿದೆ. ಇಲ್ಲಿನ ಡಾಕ್ಟರ್ಸ್ ಹಾಗೂ ಸಿಬ್ಬಂದಿಗಳಿಂದ ಒಂದೊಂದಕ್ಕೆ ಒಂದೊಂದು ರೀತಿಯ ಬೆಲೆ ಕಟ್ಟಲಾಗಿದೆ. ಇದರ ಜೊತೆಗೆ ಸಿಬ್ಬಂದಿಗಳು ಸಾಮಾನ್ಯರಂತೆ ಕಾಣುತ್ತಾರೆ, ಯಾಕಂದ್ರೆ ಇಲ್ಲಿ 100% ಸಿಬ್ಬಂದಿಗಳು ನೀಡಿರುವ ಸಮವಸ್ತ್ರಗಳನ್ನ ಸಹ ಹಾಕಿಕೊಂಡಿರುವುದಿಲ್ಲ. ಇನ್ನು ಇಲ್ಲಿಯೇ 10 ವರ್ಷ 15 ವರ್ಷ 20 ವರ್ಷಗಳಂತೆ ಇಲ್ಲಿಯೇ ಕಾಯಂ ಆಗಿ ಉಳಿದುಕೊಂಡವರು ಇಲ್ಲಿ ಲಂಚದಲ್ಲಿ ವ್ಯವಹಾರಗಳಲ್ಲಿ 1ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಇಲ್ಲಿನ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುರೇಂದ್ರ ಅವರು ರೂಪಾಯಿ ಮುಟ್ಟದೆ ಯಾವುದೇ ಕೆಲಸವನ್ನ ಹಾಗೂ ಯಾವುದೇ ಕೆಲಸದ ಸಹಿಗಳನ್ನ ಸಹ ಮಾಡುವುದಿಲ್ಲ. ಇಲ್ಲಿನ ಸಿಬ್ಬಂದಿಗಳು ರಕ್ತ ಪರೀಕ್ಷೆಗೆ ಗ್ಲೂಕೋಮೀಟರ್ ಬಳಕೆ ಬಿಟ್ರೆ ಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸುವುದಿಲ್ಲ. ವಿಶ್ವನಾಥ್ ಸುಬ್ರಹ್ಮಣಿ ಎಂಬುವರಿಂದ ಬಡವರ ರಕ್ತ ಹೀರುವ ಸೊಳ್ಳೆಗಳಂತೆ ಇದ್ದಾರೆ. ಇಲ್ಲಿ ವಿಶ್ವನಾಥ್ ಎಂಬಾತ ಅಂತೂ ಕಳೆದ 25 ವರ್ಷಗಳಿಂದ ಇಲ್ಲಿಯೇ ಬೇರೂರಿಕೊಂಡು ಬಡವರ ಹಾಗೂ ಈ ಆಸ್ಪತ್ರೆಯ ಕಪ್ಪು ಚುಕ್ಕಿಯಂತೆ ಲಂಚದ ಅಮಲಿನಲ್ಲಿ ತೇಲುತ್ತಿದ್ದಾನೆ. ಇನ್ನು ಕೆಲ ಡಾಕ್ಟರ್ಸ್ಗಳು ಇಲ್ಲಿ ಒಂದೊಂದು ರೇಟ್ ಫಿಕ್ಸ್ ಮಾಡಿಕೊಂಡು ನಂತರ ತಮ್ಮ ಖಾಸಗಿ ಕ್ಲಿನಿಕ್ ವಿಳಾಸವನ್ನ ನೀಡಿ ಜನರ ದಿಕ್ಕನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನ. ಇಲ್ಲವಾದ್ರೆ ಇಲ್ಲಿಯೇ 500 ರಿಂದ 3000 ವರೆಗೂ ಲಂಚವನ್ನ ಪಡೆದು ಚಿಕಿತ್ಸೆ ಮಾಡುವಂತೆ ರೆಡಿಯಾಗಿದ್ದಾರೆ.
ಮಾಡಿದ್ರು.